ಮಕ್ಕಳು ಭವಿಷ್ಯವನ್ನ ರೂಪಿಸಿಕೊಳ್ಬೇಕೆಂದ್ರೆ ಶಿಕ್ಷಣ ಪ್ರಮುಖ ಅಸ್ತ್ರವಾಗಿರುತ್ತೆ ಅಂತ ಪಟ್ಟಣ ಪಂಚಾಯತ್ ಸದಸ್ಯರಾದ ಪಿ ತಿಪ್ಪೇಸ್ವಾಮಿ ಅಬಕಾರಿ ಪೋಷಕರಿಗೆ ಮನವಿಯನ್ನ ಮಾಡಿಕೊಂಡ್ರು. ಪಟ್ಟಣದ 12ನೇ ವಾರ್ಡಿನ ನಾಯಕನಟ್ಟಿ ಈ ಅಂಗನವಾಡಿ ಕೇಂದ್ರದಲ್ಲಿ ಭೇಟಿ ಬಚಾವೋ ಭೇಟಿ ಪಡಾವೋ ಬಾಲ ವಿಕಾಸ ಸಮಿತಿ ಸಭೆ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಮುಸ್ಲಿಂ ಕಾಲೋನಿಯಲ್ಲಿ ನಡೆಸಲಾಯಿತು. ನಂತರ ಅವರು ಮಾತನಾಡಿದರು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ, ಉತ್ತಮವಾದ ಆಹಾರವನ್ನು ಕೊಡಿ ಅಂತ ತಿಳಿಸಿದರು. ಸಾಹಿತಿಯಾದ ಜಾಗನೂರಹಟ್ಟಿ ಮಂಜುನಾಥ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಭೇಟಿ ಬಚಾವೋ ಭೇಟಿ ಪಡಾವೋ ಅಂದರೆ ಮಕ್ಕಳನ್ನು ಉಳಿಸುವುದು ಮತ್ತು ಓದಿಸುವುದು ಅಂತ ಅರ್ಥ. ಇವತ್ತಿನ ದಿನಗಳಲ್ಲಿ ಹೆಣ್ಣಿನ ಭ್ರೂಣ ಹತ್ಯೆ ಹೆಚ್ಚುತ್ತಾ ಇರುವುದರಿಂದ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಣ್ಣಿನ ಸಂತತಿ ಕಡಿಮೆಯಾಗಬಾರದು ಎನ್ನುವುದರ ಉದ್ದೇಶ ಇದಾಗಿದೆ. 1,000 ಗಂಡು ಮಕ್ಕಳಿಗೆ ಸಮೀಕ್ಷೆ ಪ್ರಕಾರ ಸುಮಾರು 850 ಹೆಣ್ಣು ಮಕ್ಕಳು ಸಿಗ್ತಾ ಇದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಹೆಣ್ಣಿಗೆ ಮದುವೆ ಮಾಡಿಕೊಳ್ಳಲು ಸರತಿಯಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಉಪ ಸಮಾಜ ಸೇವಕರಾದ ಪಂಚಾಕ್ಷರ ಸ್ವಾಮಿ, ಅಧ್ಯಕ್ಷರಾದ ತಬಸುಂಬಾನು, ಅಂಗನವಾಡಿ ಕಾರ್ಯಕರ್ತೆ ಉಬೀನಬಾನು, ಸಿಪಿ ಶಿವರುದ್ರಮ್ಮ, ಆಶಾ ಕಾರ್ಯಕರ್ತೆ ಕೆಂಚಮ್ಮ, ಧನುಷಾಚಾರ್, ಜಯಮಾಲಾ, ಅಂಗನವಾಡಿ ಕೇಂದ್ರದ ಮಕ್ಕಳು ಕೇಕ್ ಕಟ್ ಮಾಡಿದರು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯ್ಕನಹಟ್ಟಿ, ಮಹಾಯುಧ ನ್ಯೂಸ್, ಚಿತ್ರದುರ್ಗ. ಮೈಕಡೆಗೆ ಇಲ್ಲಿ ಬರ್ರಿ, ಬರ್ರಿ ಹಂಗೆಲ್ಲ ಹಂಗೆ ಹಂಗೆ ಬಾ ಈ ಕಡೆಗೆ, ನೀವು ಈ ಕಡೆ ಬಾ ಈ ಕಡೆಗೆ ಅಲ್ಲಿ ಬೈರಿ ಬೈರಿ ಬೈರಿ